ನಮಗೆಲ್ಲ ಎರಡು ಶರಣಾರ್ಥಿಗಳು. ಜೂನ್ ತಿಂಗಳು ಬಂತು ಅಂತಂದರೆ ನಮಗೆಲ್ಲ ಭಾಳ ಖುಷಿ ತರುವಂಥ ಕೆಲಸ. ಯಾಕಂತ ಕೇಳಿದರೆ ನಮಗೆ ಹಸಿರು ಕೊಡುವಂಥ ತಿಂಗಳು ಅಂತಂದರೆ ಮಳೆಗಾಲ ದಿನ ಅದು ಜೂನ್ ತಿಂಗಳ. ಮಳೆ ಇದ್ರೇ ಬೆಳೆ ಅಂತೇಳಿ ನಮ್ಮ ರೈತರು ಹೇಳ್ತಾರೆ. ಆ ಪ್ರಕಾರವಾಗಿ ನಾವು ನಮ್ಮ ಜೀವನದೊಳಗೆ ನಮ್ಮ ಬದುಕಿನೊಳಗೆ ಹಸಿರಿದ್ರೇ ಉಸಿರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆ ನಿಟ್ಟಿನೊಳಗೆ ಜೂನ್ 5 ಅಂತ ಅಂದರೆ ಜೂನು 5ನೇ ತಾರೀಕು ಅಂತಂದರೆ ಅದು ವಿಶ್ವ ಪರಿಸರ ದಿನಾಚರಣೆ. ನಮ್ಮ ರೈತರು ಪರಿಸರವನ್ನೇ ದೇವರು ಅಂತೇಳಿ ಪೂಜೆ ಮಾಡ್ಕೊಂತ ಬಂದಂಥವರು ನಮ್ಮ ಜನಪದರು, ನಮ್ಮ ರೈತರು. ಆದರೆ ಇವತ್ತು ನಮ್ಮ ಸ್ವಾರ್ಥಕ್ಕಾಗಿ ಗಿಡ ಮರಗಳನ್ನು ಕಡಿದು ಹಳ್ಳ ಕೊಳ್ಳಗಳನ್ನು ಎಲ್ಲವನ್ನೂ ನಾವು ಮುಚ್ಚಿ ಇವತ್ತು ನೀರಿನಿಂದ ಜಗದಾಗ ಮನೆ ಕಟ್ಟಾಕ್ತೇವೆ. ನಮ್ಮ ಸ್ವಾರ್ಥಕ್ಕಾಗಿ ಇಡೀ ಪರಿಸರವನ್ನೇ ನಾಶ ಮಾಡಾಕತ್ತೇವೆ. ಪರಿಸರವನ್ನು ನಾಶ ಮಾಡಿದ್ರಿಂದಾಗಿಯೇ ಇವತ್ತಿನ ದಿವಸ ಬರಗಾಲ ಬಿದ್ದಾಗ್ತವ. ಬರಗಾಲ ಬಿದ್ದರಿಂದ ನಾವು ನಮ್ಮ ಜೊತೆಗಿರ್ತಕ್ಕಂಥ ಪ್ರಾಣಿ ಪಶು ಪಕ್ಷಿಗಳು ಎಲ್ಲವೂ ಇವತ್ತು ನಮ್ಮ ತಮ್ಮ ತಮ್ಮ ಸಂತತಿಗಳನ್ನು ಕಳ್ಕೊಳ್ಳಕತ್ತೇವ. ಆ ನಿಟ್ಟಿನೊಳಗೆ ನಾವು ಉಳಿಬೇಕು. ನಮ್ಮ ಜೊತೆಗಿರ್ತಕ್ಕಂಥ ಪರಿಸರ ಅಂತಂದರೆ ಗಿಡ ಮರಗಳು ಉಳಿಬೇಕು, ಬೆಳಿಬೇಕು, ಕಾಡು ಸಮೃದ್ಧಿಯಾಗಬೇಕು. ಕಾಡು ಸಮೃದ್ಧಿಯಾದರೆ ನಾಡು ಸಮೃದ್ಧಿಯಾಗ್ತದೆ. ಜೊತೆಗೆ ಹಕ್ಕಿ ಪಕ್ಷಿಗಳ ನಾದ ನಿನಾದ ನಮ್ಮ ಬದುಕಿಗೆ ಒಂದು ಸಮೃದ್ಧಿಯನ್ನು ಅಂದರೆ ಆನಂದವನ್ನು ತಂದುಕೊಡ್ತಾವ. ಆದರೆ ಇವತ್ತಿನ ದಿವಸ ಆ ಹಕ್ಕಿ ಪಕ್ಷಿಗಳನ್ನು ಸಹಿತವಾಗಿ ನಾವು ಇವತ್ತು ಕಾಣದಂಥ ಸ್ಥಿತಿಗೆ ಬರಾಕತ್ತೀವಿ. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೆ ನಮ್ಮ ಜೀವನ ಬರ್ಬಾದಾಗ್ತತಿ ಅಂತ ಅಂದರೆ ನಮ್ಮ ಜೀವನ ತೊಂದರೆಗೀಡಾಗ್ತತಿ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ನಾವು ಪರಿಸರವನ್ನು ಉಳಿಸ್ಕೊಳ್ಳೋಣ, ಗಿಡ ಮರಗಳನ್ನು ಬೆಳೆಸ್ಕೊಳ್ಳೋಣ ಅನ್ನೋತಕ್ಕಂಥ ಒಂದು ಸಂದೇಶದ ಒಂದು ಸ್ವರಚಿತ ಹಾಡು ಬರೆದು ನಾನೇ ಹಾಡಿದ್ದೀನಿ. ಅದು ಮರ ಕಡಿಯೋದು ಮಾಡಬೇಡ್ರನ್ನ ಕಾಲನ್ನ ಮರ ಕಡಿಯೋದು ಮಾಡಬೇಡ್ರನ್ನ ಮನಿ ಕಟ್ಟಕ್ಕೆ
ಮಾ